ಸ್ನೇಹಿತರೆ, ವಾಯ್ಸ್ ಟು ವಿಶ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಗೆ 5 ಬೆಸ್ಟ್ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡೋನಿದ್ದೇನೆ. ಹಿಂದೆ ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಗೆ ಯಾವ ವೆಬ್ಸೈಟ್ ಬೆಸ್ಟು ಮತ್ತು ಯಾವ ವೆಬ್ಸೈಟಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡಬೇಕು, ಇದು ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೋಡದಿರೋರು ಆ ವಿಡಿಯೋಗಳನ್ನು ಹೋಗಿ ನೋಡಿ. ಅದೇ ರೀತಿಯಾಗಿ ಬಿಟ್ಕಾಯಿನ್ ಅಂದರೆ ಏನು, ಅದರ ಹಿಸ್ಟ್ರಿ ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಸಹ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಸಹ ನೋಡಿದ್ರು ಹೋಗಿ ನೋಡಿ. ಇವತ್ತು ನೋಡಿದ್ರೆ ನಾನು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಯಾರು ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂಗೆ ಆಸಕ್ತಿ ಇದ್ದು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋಂಥ ಒಂದು ಆಸಕ್ತಿ ಇದ್ದರೆ, ಅದರಲ್ಲಿ ಯಾವುದು ಬೆಸ್ಟ್ ಪ್ರಾಜೆಕ್ಟ್ ಇದೆ, ಲಾಂಗ್ ಟರ್ಮಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಕೊಡ್ತಕ್ಕಂಥ ಪ್ರಾಜೆಕ್ಟ್ಸ್ ಯಾವುದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ಒಂದು ಸೂಚನೆಯನ್ನು ಕೊಡೋಕ್ಕೂ ಸಹ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾನಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಬಿಡ್ತಕ್ಕಂಥದ್ದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಂಡವಾಳ ಹಾಕ್ಬೇಕಂದ್ರೆ ಯಾವ ಎಕ್ಸ್ಚೇಂಜಸ್ ಬೆಸ್ಟ್ ಇದೆ ಅದನ್ನು ಸಹ ಮಾಹಿತಿ ಕೊಟ್ಟಿದ್ದೀನಿ. ಯಾವ ಎಕ್ಸ್ಚೇಂಜಸ್ಸಲ್ಲಿ ನೀವು ಅಕೌಂಟ್ ಮಾಡಬೇಕು, ಯಾವ ಎಕ್ಸ್ಚೇಂಜಸ್ಸಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನು ಹೋಗಿ ಬೈ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೂ ಸಹ ಒಂದಿಷ್ಟು ಮಾಹಿತಿಯನ್ನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ವಾಯ್ಸ್ ಟು ವಿಶ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡೋದು ಮರ್ತಾರೆ, ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚಿತ್ರನ ಒತ್ತಿ. ಹಾಗಾದ್ರೆ ನೇರ ವಿಷಯಕ್ಕೆ ಬಂದ್ಬಿಡೋಣ. 5 ಪ್ರಾಜೆಕ್ಟ್ಸ್, ತುಂಬ ಸ್ಟ್ಯಾಂಡರ್ಡ್ ಆಗಿರತಕ್ಕಂಥ 5 ಪ್ರಾಜೆಕ್ಟ್ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡೋನಿದ್ದೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ತುಂಬ ಸ್ಟ್ಯಾಂಡರ್ಡ್ ಆಗಿರತಕ್ಕಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ, ಕಾಯಿನ್ ಮಾರ್ಕೆಟ್ ಕ್ಯಾಪಿಗೆ ಫಸ್ಟ್ ಬರೋಣ. ಕಾಯಿನ್ ಮಾರ್ಕೆಟ್ ಕ್ಯಾಪಿಗೆ ಬಂದರೆ ಅಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ, ಸರ್ಚ್ ಆಪ್ಷನ್ ಬನ್ನಿ, ಡಾಟ್ ಅಂತ ಹೊಡೆದ್ರೆ ಪೋಲ್ಕಾ ಡಾಟ್ ಅಂತ ಹೇಳ್ತೀವಿ ಅದನ್ನು. ಈ ಪೋಲ್ಕಾ ಡಾಟಿಗೆ ಬಂದರೆ ಇವತ್ತಿನ ರೇಟ್ ಅದು $20 ಹೋಗ್ತದೆ ನೋಡಿ. $20 ನಮ್ಮ ಇಂಡಿಯನ್ ಕರೆನ್ಸಿಗೆ $1 ಹತ್ತಿರ ₹80 ಅಂದ್ಕೊಳ್ಳಿ, 8 × 16 ಅಂದರೆ 160 ರೇಟಲ್ಲಿ ಇದು ಹೋಗ್ತಾ ಇದೆ. ಪೋಲ್ಕಾ ಡಾಟು ಅದರದೇ ಆಗಿರ್ತಕ್ಕಂಥ ಒಂದು ಒಳ್ಳೆ ಪ್ರಾಜೆಕ್ಟ್ನ ಹೊಂದಿದೆ. ಇದರ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಮುಂದಿನ ವಿಡಿಯೋದಲ್ಲಿ ಬೇಕಾದ ಮಾಹಿತಿಯನ್ನು ಕೊಡ್ತೀನಿ. ಈ ಸದ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ಬಿಡ್ತೀನಿ ನೋಡಿ. ಇದು ಸ್ಟಾರ್ಟಿಂಗು, ಇದು ರಿಲೀಸ್ ಆದಾಗ ಅಂದರೆ ಈ ಟೋಕನ್ ಮಾರ್ಕೆಟಿಗೆ ಬಂದಾಗ ಇದ್ರ ಪ್ರೈಸ್ ಎಷ್ಟಿತ್ತು ಅಂತ ನೋಡಿ, ಸುಮ್ಮನೆ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಿಮ್ಮೊಂದು ಐಡಿಯಾ ಬರುತ್ತೆ. ಇದ್ರ ಪ್ರೈಸು $3 ಅಥವಾ $3-4 ಅಷ್ಟು ಇತ್ತು. $3-4 ಅಂತಂದರೆ ಯಾವಾಗ, ಡೇಟ್ ನೋಡಿ, August 24, 2020 ಅಂದರೆ ಹೆಚ್ಚು ಕಡಿಮೆ ಈಗ ಒಂದು ವರ್ಷನೂ ಸಹ ಆಗಿಲ್ಲ. ಅವಾಗ ಇದ್ದಂಥ $4 ಇದ್ದಂಥದ್ದು, ಇದು ಆಲ್ ಟೈಮ್ ಹೈ ಬಂದು ₹48 ಹೋಗಿದೆ. ₹48 ಹತ್ರ ಇದರ ಆಲ್ ಟೈಮ್ ಹೈ ಹೋಗಿದೆ. ಈಗ ಸದ್ಯಕ್ಕೆ ಇದು ಓಡ್ತಾ ಇರೋದು 20%, ಅಂದರೆ ಅದು ಆಲ್ ಟೈಮ್ ಹೈಯಿಂದ ಇದು ಎಷ್ಟಾಗಿದೆ ಅಂದರೆ ಅರ್ಧಕ್ಕೆ 50% ಡೌನ್ ಬಂದಿದೆ. ಇದು ಒಳ್ಳೆ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದಿಷ್ಟು ಒಳ್ಳೆ ರಿಟರ್ನ್ ಬರ್ಬೋದು. ಕೇವಲ 1 ವರ್ಷದಲ್ಲಿ 10 ಟೈಮ್ ರಿಟರ್ನು, ಅಂದರೆ 10% ಅಲ್ಲ ಅಥವಾ 100% ಅಲ್ಲ, 10 ಟೈಮ್ಸ್, 10x ಅಂತ ಹೇಳ್ತೀವಿ ಇದನ್ನು. 10x ಅಂದರೆ 1 ರೂಪಾಯಿ ಹಾಕಿದರೆ 10 ರೂಪಾಯಿ ಅಷ್ಟು ಇನ್ ರಿಟರ್ನನ್ನು ಇದು ಆಲ್ ಟೈಮ್ ಹೈಲಿ ಕೊಟ್ಟಿದೆ. ಈಗಲೂ ಸಹ 1 ರೂಪಾಯಿ ಹಾಕಿದರೆ 5x ರಿಟರ್ನ್ ಸಹ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಸೊ ಪೋಲ್ಕಾ ಡಾಟು ಇಟ್ಸ್ ಎ ವೆರಿ ಗುಡ್ ಪ್ರಾಜೆಕ್ಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಕಾರ್ಡಾನು, ADA ಅಂತ ಹೇಳ್ತೀವಿ ಇದನ್ನು. ಈ ಕಾರ್ಡನ್ನು ಸಹ ತುಂಬ ಸ್ಟ್ಯಾಂಡರ್ಡ್ ಆಗಿರತಕ್ಕಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಡೌನ್ ಬಂದಾಗ ಈ ಪ್ರಾಜೆಕ್ಟ್ ಸಹ ಡೌನ್ ಬರ್ತಾ ಇರ್ತವೆ, ಆದರೆ ಇವು ಬೇಗ ರಿಕವರಿ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ನೋಡಿ. ಈ ಪ್ರಾಜೆಕ್ಟ್ ಬಂದು ರಿಲೀಸ್ ಆಗಿದ್ದು ಬಂದು 2017, ಅಂದರೆ ಇದು ತುಂಬ ಹಳೆಯದಾಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು, ಅಂದರೆ ಹೆಚ್ಚು ಕಡಿಮೆ 3-4 ವರ್ಷದ ಪ್ರಾಜೆಕ್ಟ್ ಇದು. ಸೊ ಆವಾಗ ಸ್ಟಾರ್ಟಿಂಗ್ ಬಂದಾಗ ಇದು $0.02 ಆಲ್ ಟೈಮ್ ಹೈ ರೀಚ್ ಆಗಿದೆ. ಎಷ್ಟಿದೆ ನೋಡಿ, $2.5 ಹತ್ತತ್ರ ಇದು ಆಲ್ ಟೈಮ್ ಹೈ ಹೋಗಿದೆ. $2.5 ಹತ್ತತ್ರ ಇದು ಆಲ್ ಟೈಮ್ ಹೈ ಹೋಗಿದೆ. ಹೀಗೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ 4 ವರ್ಷದಲ್ಲಿ ಇದು ಕೊಟ್ಟಿರತಕ್ಕಂಥ ರಿಟರ್ನು $2 ಅಂದರೆ 100 ಪಟ್ಟು ರಿಟರ್ನನ್ನು ಕೊಟ್ಟಿದೆ. 100 ಪಟ್ಟು ಅಂದರೆ 100% ಅಲ್ಲ, 100 ಪಟ್ಟು, 1 ರೂಪಾಯಿಗೆ 100 ರೂಪಾಯಿ ಲಾಭವನ್ನು ಕೊಟ್ಟಿದೆ 4 ವರ್ಷದಲ್ಲಿ. ಈ ಪ್ರಾಜೆಕ್ಟ್ ಇನ್ನೂ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಸಹ ನಾನು ಹೇಳ್ತಾ ಇದ್ದೀನಿ, ನಿಮ್ಮದೇ ಆಗಿರ್ತಕ್ಕಂಥ ರಿಸರ್ಚನ್ನು ಮಾಡಿ ನೀವು ಇದರಲ್ಲಿ ಬಂಡವಾಳ ಹಾಕುವಂಥದ್ದು ಬಿಡುವಂಥದ್ದು ನೀವು ಮಾಡ್ಬೋದು. ಯಾವುದೇ ರೀತಿ ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಾನು. ವೈಯಕ್ತಿಕವಾಗಿ ನನಗೆ ಯಾವುದು ಸರಿ ಅನಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಬಂಡವಾಳ ಹಾಕೋದು ಬಿಡೋದು ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾಕಂದರೆ ಬರೋ ಲಾಭ ಮತ್ತು ನಷ್ಟಕ್ಕೆ ನೀವೇ ಹೊಣೆಗಾರರು ಆಗಿರ್ತೀರಾ. ಇನ್ನೊಂದು ಪ್ರಾಜೆಕ್ಟ್ ಬಂದು ಕೇಕ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಈ ಪ್ಯಾನ್ ಕೇಕ್ ಸ್ವ್ಯಾಪ್ ಅಂತ ಹೇಳ್ತೀವಿ ಇದನ್ನು ಫುಲ್ ಫಾರ್ಮಲ್ಲಿ, ಅದನ್ನು ಕೇಕ್ ಅಂತ ಶಾರ್ಟಲ್ಲಿ ಇನ್ನೂ ಸಹ ಕರೆಯುವಂಥದ್ದು ಮಾಡ್ತೀವಿ. ಇದು ಪ್ಯಾನ್ ಕೇಕ್ ಸ್ವ್ಯಾಪ್ ಪ್ರೈಸ್ ಎಷ್ಟಿದೆ ಅಂದರೆ $15 ಇದೆ. ಹೆಚ್ಚು ಕಮ್ಮಿ ನಮ್ಮ ಇಂಡಿಯನ್ ರುಪೀಸಲ್ಲಿ 120 ₹120 ಆಗುತ್ತೆ. ಇದು ರಿಲೀಸ್ ಆಗಿದ್ದು ಯಾವಾಗಿದೆ ನೋಡಿ, ರಿಲೀಸ್ ಆಗಿದ್ದು ಬಂದು ಅಕ್ಟೋಬರ್, ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದು ರಿಲೀಸ್ ಆಗಿದೆ 2020. ಇದರ ರಿಲೀಸ್ ಆದಾಗ, ಈ ಟೋಕನ್ ರಿಲೀಸ್ ಆದಾಗ ಇದರ ಪ್ರೈಸ್ ಬಂದು $0.4 ಅಂದರೆ ಅಂದ ಅರ್ಧ ಡಾಲರ್ ಅಂದರೆ ಹೆಚ್ಚು ಕಡಿಮೆ ₹50 ಇತ್ತು. ಇವತ್ತು ಅಂದರೆ 1 ವರ್ಷನೂ ಆಗಿಲ್ಲ ಇದು ರಿಲೀಸ್ ಆಗಿ, ಅಕ್ಟೋಬರ್ಗೆ 1 ವರ್ಷ ಆಗುತ್ತೆ, 2021 ಅಕ್ಟೋಬರ್ಗೆ 1 ವರ್ಷ ಆಗುತ್ತೆ.
ಇದರ ಆಲ್ ಟೈಮ್ ಹೈ ನೋಡಿ ಎಷ್ಟಿದೆ, 42 ಅಂದರೆ ಹೆಚ್ಚು ಕಮ್ಮಿ $45 ಇದು ಹೋಗಿದೆ. $45 .4 ಇದ್ದಿತ್ತು, ಎಷ್ಟು .4 ಇದ್ದಿದ್ದು $45 ಅಂದರೆ ಕೇವಲ ಒಂದು ವರ್ಷದಲ್ಲಿ ಕೊಟ್ಟಿರೋ ರಿಟರ್ನ್ ಎಷ್ಟು, 100 ಪಟ್ಟು. ಎಷ್ಟು ಹೇಳಿ, 100 ಪಟ್ಟು. ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟಾಗ ಡಬಲ್ ಆಗಬೇಕಂದ್ರೆ, ಕೇವಲ ಡಬಲ್ ಆಗಬೇಕಂದ್ರೆ 7-8 ವರ್ಷ ಬೇಕಾಗುತ್ತೆ. ಇದು 1 ವರ್ಷದಲ್ಲಿ 100 ಪಟ್ಟು. ಹಾಗಂತಂದು ಬ್ಯಾಂಕಲ್ಲಿ ನೀವು ದುಡ್ಡು ಇಡಬೇಡ ಅಂತ ಹೇಳ್ತಲ್ಲ, ಬ್ಯಾಂಕಲ್ಲಿ ದುಡ್ಡು ಇಡ ಅಂತ ಹೇಳ್ತಲ್ಲ, ಅದು ನಿಮ್ಮ ನಿಮ್ಮ ಯೋಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಯಾವ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತದೆ, ಅದನ್ನು ನಾನು ಹೇಳ್ತಿದ್ದೀನಿ. ಅದನ್ನು ಫಾಲೋ ಮಾಡೋದು ಬಿಡೋದು ನಿಮ್ಮ ಬಿಟ್ಟಿರುವಂಥದ್ದು, ಯಾಕಂದ್ರೆ ಬರೋ ಲಾಭ ಮತ್ತು ನಷ್ಟಕ್ಕೆ ನೀವೇ ಹೊಣೆಗಾರರು ಆಗಿರ್ತೀರ. ಸೊ ಇಲ್ಲಿ ಬಂದು ನಿಮಗೆ $42 ಹೋಗಿರ್ತಕ್ಕಂಥದ್ದು ಇದು, ಈಗ ಸದ್ಯಕ್ಕೆ ಹೋಗ್ತಾ ಇರೋದು $15 ಇದೆ. ಸೊ ಇದಕ್ಕೆ ಒಂದು ಸ್ಕೋಪ್ ಚೆನ್ನಾಗಿ, ಯಾಕಂದರೆ ಪ್ಯಾನ್ಕೇಕ್ ಸ್ವೇಪ್ ಅನ್ನುವಂಥದ್ದು ಒಂದು ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಆ್ಯಪ್ ಆಗಿದೆ. ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಆ್ಯಪ್ ಅಂತಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಮಾಹಿತಿಯನ್ನು ಕೊಡ್ತೀನಿ, ಆಮೇಲೆ ನೀವು ಅದನ್ನು ನೋಡ್ಬೋದು. ಹಾಗಾಗಿ ನಾನು 4ನೇ ಪ್ರಾಜೆಕ್ಟಿಗೆ ಬಂದುಬಿಡೋಣ. 4ನೇ ಬೆಸ್ಟ್ ಪ್ರಾಜೆಕ್ಟ್ ನಾನು ನಿಮಗೆ ಇಲ್ಲಿ ತೋರಿಸಿದೆ. ನಮ್ಮ ಎಕ್ಸ್ಚೇಂಜಸ್ಸಲ್ಲಿ BNBಯಲ್ಲಿ ಸಹ ಬಂಡವಾಳವನ್ನು ನೀವು ಹಾಕ್ಬೋದು. ಆದರೆ BNB ಆಲ್ರೆಡಿ ತುಂಬ ದೊಡ್ಡ ಪ್ರೈಸಲ್ಲಿದೆ, ಅಂದರೆ $336, ಹೆಚ್ಚು ಕಮ್ಮಿ 8324 ಅಂದರೆ ಒಂದು ₹30,000 ರೇಟ್ ಹೋಗ್ತದೆ ಒಂದು ಟೋಕನ್ಗೆ. ₹30,000 ಹೋಗ್ತದೆ ಟೋಕನ್ನ ಅಥವಾ ಕಾಯಿನ್. ಕಾಯಿನ್ ಮತ್ತು ಟೋಕನ್ಗೆ ಡಿಫ್ರೆನ್ಸ್ ಏನಂತ ಹಿಂದೆ ಹೇಳಿದ್ದೀನಿ, ಮುಂದೇನು ಸಹ ಅದಕ್ಕೆ ಸಂಬಂಧಪಟ್ಟಂಗೆ ಬೇಕಾದ ಮಾಹಿತಿ ಕೊಡುವಂಥದ್ದನ್ನು ಮಾಡ್ತೀನಿ. ಇನ್ನು ನೆಕ್ಸ್ಟ್ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟು ನನ್ನ ಪ್ರಕಾರ OZIR-X ಅಂತ ನಾನು ಹೇಳ್ಬೋದು. OZIR-X ಬೆಳೆಯುವಂಥ ಒಂದು ಅವಕಾಶ ಎಲ್ಲ ರೀತಿಯಿಂದು ಇದೆ. ಯಾಕೆ OZIR-X WRX ಅಂತ ಶಾರ್ಟ್ ಫಾರ್ಮ್ ಹೇಳ್ತೀವಿ, WRX ಅಂತಂದು. ಈ OZIR-X ಯಾಕೆ ಬೆಳೆಯೋಕೆ ಅವಕಾಶ ಹೆಚ್ಚಿಗಿದೆ ಅಂದರೆ, ಇದು ನಮ್ಮ ಇಂಡಿಯನ್ ಎಕ್ಸ್ಚೇಂಜ್ನ ಒಂದು ಟೋಕನ್ ಆಗಿದೆ. ನಮ್ಮ ದೇಶದಲ್ಲಿ ನಂಬರ್ 1 ಆಗಿರ್ತಕ್ಕಂಥದ್ದು ಸದ್ಯಕ್ಕೆ OZIR-X ಎಕ್ಸ್ಚೇಂಜ್, ಅಂದರೆ ಕ್ರಿಪ್ಟೋ ಕರೆನ್ಸಿ ಬೈ ಮತ್ತು ಸೆಲ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಪ್ಲಾಟ್ಫಾರ್ಮ್ನ ಈ OZIR-X ಕೊಡುತ್ತೆ. ಇದು ಬಂದಿದ್ದು ಸಹ ಕೇವಲ 1.5 ವರ್ಷ ಆಗಿದೆ. ಇದು ರಿಲೀಸ್ ಆದಾಗ $0.11 ಅಂದರೆ $0.1 ಅಂದರೆ ಹೆಚ್ಚು ಕಮ್ಮಿ $8 ಇತ್ತು. 1 ವರ್ಷದಲ್ಲಿ ಇದರ ಆಲ್ ಟೈಮ್ ಹೈ ಬಂದು $4 ರೀಚ್ ಆಗಿದೆ. $4 ಅಂದರೆ 8×32 $320 ಹತ್ತತ್ರ. 1 ವರ್ಷದಲ್ಲಿ 50 ಪಟ್ಟು ಲಾಭವನ್ನು ಕೊಟ್ಟಿರ್ತಕ್ಕಂಥ ಒಂದು ಇದು ಟೋಕನು ಆಗಿದೆ. ಈಗ ಸದ್ಯಕ್ಕಿದು ಕಮ್ಮಿಯಲ್ಲಿ ಹೋಗ್ತದೆ, $1.5 ಹೋಗ್ತದೆ. ಇದಕ್ಕೂ ಸಹ ಒಳ್ಳೆಯ ಸ್ಕೋಪ್ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಇನ್ನೊಂದು ಟೋಕನ್ ಬಂದರೆ ಸೋಲಾನಾ SOL ಸೋಲ್ ಅಂತಲೂ ಕರಿತೀವಿ. ಈ ಸೋಲಾನು ಸಹ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ಈಗ $30 ಹೋಗ್ತದೆ, ಸ್ವಲ್ಪ ಹೈ ಇದೆ. ಯಾವುದೇ ಒಂದು ಟೋಕನಲ್ಲಿ ಬಂಡವಾಳನ ಹಾಕ್ಬೇಕಾರೆ ಅದು ಹೆಚ್ಚಿಗೆ ರೇಟಿನ ಟೋಕನು ಅಥವಾ ಕಮ್ಮಿ ರೇಟಿನ ಟೋಕನ್ ಅಂತ ಬಂಡವಾಳ ಹಾಕೋದಲ್ಲ, ಯಾವಾಗ ಆ ಟೋಕನ್ ಮೂಮೆಂಟು ಅಥವಾ ಆ ಕಾಯಿನ್ ಮೂಮೆಂಟ್ ಹೇಗಿದೆ ಅದು ನೋಡಬೇಕಾಗುತ್ತೆ. ಸೋಲಾನ ಅನ್ನುವಂಥದ್ದು ಇದೊಂದು ಕಾಯಿನ್, ಇದು ಟೋಕನ್ ಅಲ್ಲ. ಟೋಕನ್ ಅಂದರೆ ಬ್ಲಾಕ್ ಚೈನ್ ಇರಲ್ಲ, ಕಾಯಿನ್ ಅಂದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಸ್ವಂತ ಬ್ಲಾಕ್ ಚೈನು ಇರುತ್ತೆ. ಸೋಲಾನ ಬಂದಿದ್ದು ಯಾವಾಗ ಬಂದಿದೆ ಸ್ವಲ್ಪ ಗಮನಿಸಿ ತೋರಿಸ್ತೀನಿ. April 2024 ಬಂದಿದೆ. ಆವಾಗ ಬಂದಾಗ ಹತ್ತತ್ರ $1 ಇತ್ತದು. ಇವತ್ತು ಅದು ಬಂದು ಹೈ ಹೋಗಿದ್ದು $50 ಹತ್ತತ್ರ ಹೋಗಿ ಬಂದಿದೆ. $50 ಹೋಗಿದೆ ಒಂದೂವರೆ ವರ್ಷದಲ್ಲಿ. ಇದು ಸಹ 50 ಪಟ್ಟು ರಿಟರ್ನನ್ನು ಅವರ ಇನ್ವೆಸ್ಟರ್ಸ್ ಕೊಟ್ಟಿದೆ. ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ರಿಟರ್ನ್ ಅಂತ ಹೇಳ್ಬೋದು. ಮತ್ತು ಹೇಳ್ತೀನಿ, ನೀವು ಸಾಲ ಮಾಡಿಕೊಂಡು ನಿಮ್ಮ ಕೈಯಲ್ಲಿರ್ತಕ್ಕಂಥ ಬಂಡವಾಳ ತೊಗೊಂಡು ಎಲ್ಲ ಹಾಕಂತ ಹೇಳ್ತಾಯಿಲ್ಲ, ಸ್ಟಡಿ ಮಾಡಿ. ಯಾವುದಕ್ಕೂ ಬಂಡವಾಳ ಹಾಕ್ಬೇಕಾದ್ರೆ ನಿಮ್ಮ ಎಬಿಲಿಟಿ ಎಷ್ಟಿದೆ, ನಿಮ್ಮ ಕೆಪಾಸಿಟಿ ಎಷ್ಟಿದೆ, ಅಷ್ಟನ್ನು ಮಾತ್ರ ಹಾಕಿ. ಕಳ್ಕೊಂಡ್ರೂ ಸಹ ಲಾಭನೂ ಬರುತ್ತೆ, ಅದರ ತಕ್ಕಂಗೆ ನಷ್ಟನೂ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಯಾಕಂತಂದರೆ ಎಷ್ಟು ಬೇಗ ಅಪ್ ಆಗುತ್ತೆ ಅಷ್ಟೇ ಡೌನ್ ಬರುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಅದು ಆಲ್ ಟೈಮ್ ಹೈ $50 ಅಂದರೆ ಈಗ ಸದ್ಯಕ್ಕೆ $35 ಹೋಗ್ತದೆ. ಅಂದರೆ ಇಲ್ಲಿ ಸಹ ಒಂದು 30% ಡೌನು ಆಗಿದೆ. ಅಂದರೆ ಹೈ ಎಲ್ಲಿ ತೊಗೊಂಡಿರೋರಿಗೆ 30% ನಷ್ಟನೂ ಸಹ ಆಗಿರುತ್ತೆ. ಅದರಿಂದ ಲಾಭ ಮತ್ತು ನಷ್ಟ ಎರಡೂ ಇರುತ್ತೆ, ರಿಸ್ಕ್ ಲೆವೆಲ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಸಹ. ಬಂಡವಾಳ ಹಾಕ್ಬೇಕಾದ್ರೆ ನಿಮ್ಮದು ರಿಸ್ಕ್ ತೊಗೊಳ್ತಕ್ಕಂಥ ಕೆಪಾಸಿಟಿ ಎಷ್ಟಿದೆ ಅಷ್ಟು ಬಂಡವಾಳವನ್ನು ಮಾತ್ರ ಹಾಕಿ, ಸಾಲ ಮಾಡಿಕೊಂಡು ಇರೋ ಬರೋದನ್ನೆಲ್ಲ ಮಾರಿಕೊಂಡು ಯಾವುದೇ ಕಾರಣಕ್ಕೂ ಬಂಡವಾಳ ಎಲ್ಲಿಯೂ ಹಾಕೋವಂಥದ್ದು ಮಾಡೋಕ್ಕೆ ಹೋಗಬಾರ್ದು. ಸ್ನೇಹಿತರೆ, ಗೊತ್ತಿದ್ದಲ್ಲ, ಈ 5 ಪ್ರಾಜೆಕ್ಟನ್ನ ಸ್ವಲ್ಪ ನೀವು ಗಮನಿಸ್ಬೋದು. 5 ಪ್ರಾಜೆಕ್ಟಲ್ಲಿ ಮೊದಲೇ ಹೇಳಿದೆ ಡಾಟೋ, ಇದು ಬರೆದಿಟ್ಕೊಳ್ಳಿ. ಇವತ್ತು ಹೇಳಿರ್ತಕ್ಕಂಥದ್ದು ಇವು ಇನ್ನೊಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಡುತ್ತಂತ ನಿಮಗೆ ಗೊತ್ತಾಗುತ್ತೆ. ಡಾಟ್, ಕೇಕ್, OZIR-X, ADA ಮತ್ತು ಸೋಲಾನ, ಈ 5 ಪ್ರಾಜೆಕ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಜೆಕ್ಟ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾದರೆ ಇದನ್ನು ಎಲ್ಲಿ ಬೈ ಮಾಡಬೇಕು? ಇದನ್ನು ನಾನು 2 ವೆಬ್ಸೈಟನ್ನು ನಿಮ್ಗೆ ರೆಕಮೆಂಡ್ ಮಾಡಿದೆ. ಒಂದು OZIR-X ಅಂತ ನಾನು ಹೇಳಿದೆ, ನಮ್ಮ ಡಿಸ್ಕ್ರಿಪ್ಷನ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ. ಆ OZIR-X ಇದನ್ನು ಬೈ ಮಾಡ್ಬೋದು. ಬೈ ಮಾಡ್ಬೇಕಾದ್ರೆ ಯಾವ ರೀತಿ ಬೈ ಮಾಡಬೇಕು, ಯಾವ ರೀತಿ ಅಕೌಂಟ್ ಮಾಡಬೇಕು OZIR-X, ಯಾವ ರೀತಿಯಾಗಿ OZIR-X ಬೈ ಮಾಡಬೇಕು, ಇದು ಸಂಬಂಧಪಟ್ಟಂಗೆ ಮಾಹಿತಿ ಬೇಕಂದರೆ, ಅದೇ ರೀತಿಯಾಗಿ Coin-DCX, ಹಾಗೆ ಬೈನಾನ್ಸಲ್ಲಿ ಯಾವ ರೀತಿ ನಾವು ಟ್ರೇಡಿಂಗ್ ಮಾಡಬೇಕು, ಇದಕ್ಕೆ ಮಾಹಿತಿ ಬೇಕಂದರೆ ನಮ್ಗೆ ಕಮೆಂಟ್ ಮಾಡಿ, ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಂತಂದರೆ OZIR-X, Coin-DCX ಮತ್ತು ಫೈನಾನ್ಸಲ್ಲಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಕ್ಲಿಕ್ ಮಾಡಿ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಅದು